ಒಲೆಯರು ಅಂತಂದ್ರೆ ಮದ್ದಿಗಳು ಅಂತ ಕರೀತಾರೆ. ಈ ಕಡೆ ಗೊತ್ತಿಲ್ಲ ನಮಗೆ, ಕೋಲಾರಲ್ಲಿ ಅಂತಾರೆ ಒಲೆಯರು ಅಂತಂದ್ರೆ ಅವ್ರ ಮದ್ದಿ ಜನ ಅಂದ್ರೆ ಬುದ್ಧಿವಂತರಲ್ಲ ಗಟ್ರು ಅಂತ. ಅದಕ್ಕೆ ಒಂದ್ ಕತೆ ಇದೆ ಏನಪ್ಪ ಅಂತಂದ್ರೆ, ಈ ಒಲೆಯರೆಲ್ಲ ಕೂಡ ಮತ್ತಿಮಾನ ಅಂದ್ರೆ ಮತ್ತಿ ಮರನ ಕಡಿಯಕ್ ಹೋದ್ರಂತೆ, ಕೊಟ್ಲಿಗಳು ಮಚ್ಚಿಗಳೆಲ್ಲ ಎತ್ಕೊಂಡು ಕಡಿಯಕ್ ಹೋದಾಗ, ಕಡಿಯಕ್ ಹೋದ್ರು ಮರನ ದೊಡ್ಡದಾಗಿ ಬೆಳೆದಿದೆ ಮರ, ಕಡಿತಾ ಇದಾರೆ. ಕಡಿದು ಇನ್ನೇನ್ ಸ್ವಲ್ಪತ್ತಿಗೆ ಬಿದ್ದೋಗುತ್ತೆ ಅನ್ನೋವಾಗ ಪಕ್ಕಕ್ ಬರ್ಬೇಕು, ಇಲ್ಲ ಅಂತಂದ್ರೆ ದೊಡ್ಡ ದೊಡ್ಡ ಮರಗಳು ಊರ್ ಕೊಡ್ಬೇಕು ಅದಕ್ಕೆ ಬೀಳದೆ ಇರೋ ತರ. ಆಯ್ತಾ, ಇವ್ರು ಮರ ಇನ್ನೇನ್ ಸ್ವಲ್ಪತ್ತಿಗೆ ಬೀಳುತ್ತೆ, ಹೊಡೆದು ಬಿದ್ದು ಬಿಡುತ್ತೆ ಅಂತ ಅನ್ನೋವಾಗ, ಊಟ ಮಾಡ್ಕೊಂಡು ಆಮೇಲೆ ಉಳಿದಿದ್ದನ್ನು ಕಡಿಯೋಣ ಅಂತ ಅನ್ನೋವಾಗ, ಈ ಪರಕೆ ಕಡ್ಡಿಗಳನ್ನ ಅಡ್ಡ ಕೊಟ್ರಂತೆ ಮರಕ್ಕೆ. ಮರ ಬೀಳಲ್ಲ ಅಂತ ಪರಕೆ ಕಡ್ಡಿನ ಅಡ್ಡ ಕೊಟ್ರಂತೆ. ಇವರು ಗೊತ್ತಿಲ್ಲ ಅಲ್ಲೇ ಕೂತ್ಕೊಂಡ್ರು, ಸುಧಾರಿಸ್ಕೊಂಡ್ರು, ಬಿಸಿಲು ತುಂಬಾ ದಂಡಿದ್ರಲ್ವಾ, ಆ ಮರ ಬಿದ್ದು ಪಟಕ್ಕಂತ ಇವರೆಲ್ಲ ಕೂಡ ಸತ್ತೋದ್ರು. ಸತ್ತೋದ್ರು ಅದು ಕಾಗೆಗಳೆಲ್ಲ ಬಂದು ಅವ್ರನ್ನೆಲ್ಲ ಚರ್ಮನೆಲ್ಲ ತಿಂದು ಮಾಂಸದ ಪೀಸ್ಗಳನ್ನೆಲ್ಲ ತಗೊಂಡು ಹಾಕೊಂಡು ತಿಂತಾ ಇದಾವೆ. ಅವರ ಹೆಣ್ಮಕ್ಳೆಲ್ಲ ಕೂಡ ಹೆಂಗಸರು ಹಿಟ್ಟೆತ್ಕೊಂಡ್ ಬರ್ಬೇಕಲ್ಲ, ಹಿಟ್ಟೆತ್ಕೊಂಡು ಬಂದ್ರಂತೆ ಅವ್ರವ್ರ ಹೆಂಡತಿರು. ಹಿಟ್ಟೆತ್ಕೊಂಡ್ ಬರೋವಾಗ ನೋಡ್ಬಿಟ್ಟು, ಲೇ ನೋಡೆ ನನ್ ಗಂಡು ಹೊಡಿತಾ ಇದ್ರ ಪೀಸ್ ಎಷ್ಟು ಮ್ಯಾಲ್ಕ್ ಹೋಗ್ತದೆ ನೋಡು ಅಂತ ಒಬ್ಳಂತ ಇನ್ನೊಬ್ಳೇ, ನನ್ನ ಗಂಡು ಪೀಸ್ ನಿನ್ ಗಂಡು ಹೊಡಿತಾ ಇದ್ನಲ್ಲ ಅದಕ್ಕಿಂತ ಮ್ಯಾಲ ಆ ದೊಡ್ಡ ಪೀಸ್ ನನ್ ಗಂಡು ಹೊಡೆದಿರೋದು ಅಂತ ಒಬ್ಳಂತೆ. ಅಂದ್ರೆ ನೋಡ್ಕೊಂಡ್ ಬಂದ್ ಮತ್ತೆ ಬಂದ್ ನೋಡಿದ್ರು ಸಾವಾಗಿ. ಇದು ನಮ್ಮ ಸಮುದಾಯಗಳನ್ನ ಕುರಿತು ನಮ್ಮವ್ರು ಅಲ್ಲದೆ ಇರೋರು ಕಟ್ಟಿರುವ ಕತೆ. ನೀವು ದಡ್ರು ನಿಮ್ಗೆ ಯೋಚನೆ ಮಾಡಕ್ ಆಗಲ್ಲ, ಯಾಕೆ ಅಂತಂದ್ರೆ ನೋಡಿ, ನೀವು ಮೊದ್ಲಿಂದ ನಿಮ್ ಹಿರಿಯರೆಲ್ಲ ಕೂಡ ದಡ್ರು, ಒಂದ್ ದೊಡ್ಡ ಮರ ಕೊಡ್ಬೇಕಂತ ಗೊತ್ತಿಲ್ಲ, ಪಕ್ಕಕ್ಕೆ ಓಡೋಗ್ಬೇಕಂತ ಗೊತ್ತಿಲ್ಲ, ಪರಕೆ ಕಡ್ಡಿ ಕೊಟ್ರು ಅದು ಅಷ್ಟು ದಡ್ರು ಅಂತ. ನಿಮ್ಗೆ ಯೋಚನೆ ಮಾಡಕ್ ಆಗಲ್ಲ, ನಿಮ್ಗೆ ಒಳ್ಳೆ ಕೆಲಸ ಮಾಡಕ್ಕೆ ಆಗಲ್ಲ. ಇವತ್ತಿಗೂ ಕೂಡ ನಾನು ಮಾತಾಡ್ತಾರೆ, ಅಯ್ಯೋ ಒಲೆ ಮನೆ ಬಿಟ್ಬಿಟ್ಟು ಪಿ ಎಚ್ ಡಿ ಮಾಡ್ಕೊಂಬಿಟ್ಟವಳೆ ಅಂತ ಬೇರೆ ಅವ್ರು ಹುಡುಗ್ರು ಮಾತಾಡಕ್ಕೆ, ನಿನ್ಗೆ ನಾವೇ ನೀನು ಡಿಗ್ರಿ ಕೂಡ ಮುಗಿಸ್ಕೊಳಕ್ಕಾಗಿ ನೋಡಲಿ, ಒಲೆ ಮನೆ ಹುಟ್ಟಿನೂ ಜಾಸ್ತಿ ಬರ್ಕೊಂಡ್ಬಿಟ್ಟಾಳೆ ನೋಡಿ. ನೀವು ಏನ್ ಕಲರ್ ಇದ್ದಾಳೆ, ಎಷ್ಟು ಚೆನ್ನಾಗಿದ್ದಾಳೆ, ಅಪ್ಪಿ ತಪ್ಪಿ ಅವ್ರ ಮನೇಲಿ ಹುಟ್ಬಿಟ್ಟವಳೆ.